ಬಿಗ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಬ್ಲರ್ ಹೇಗೆ ಮಾಡೋದು. ಸೊ ಒಂದೇ ಸಾಫ್ಟ್ವೇರ್, ಅದು ಪಿಕ್ಸಾರ್ಟ್ ಅಂತ ಇದೆ. ಸೊ ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡು ಫ್ರೀ ಇದೆ, ಡೌನ್ಲೋಡ್ ಮಾಡ್ಕೋಬೋದು, ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಪಿಕ್ಸಾರ್ಟ್ ಓಪನ್ ಮಾಡಿ ಅಲ್ಲಿ ಟೂಲ್ಸಿಗೆ ಹೋಗಿ, ನೀವಿಲ್ಲಿ ನೋಡಿದ ಹಾಗೆ ವೀಡಿಯೋದಲ್ಲಿ ಟಿಲ್ಟ್ ಶಿಫ್ಟ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡಬೇಕು. ಟೂಲ್ ಯೂಸ್ ಮಾಡಿದ ತಕ್ಷಣ ಎರಡು ಆಪ್ಷನ್ ಬರುತ್ತೆ, ಒಂದು ರೇಡಿಯಲ್, ಒಂದು ಸರ್ಕಲ್. ನಾನು ಸರ್ಕಲ್ ಟೂಲ್ನ ಯೂಸ್ ಮಾಡಿ ಅಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ ಈ ಸರ್ಕಲ್. ಸೊ ಫ್ಲವರ್ ಮೇಲ್ಗಡೆ ನಾನು ಸರ್ಕಲ್ನ ಇಟ್ಟು ಬ್ಯಾಕ್ಗ್ರೌಂಡ್ನ ಆಲ್ರೆಡಿ ಬ್ಲರ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಫ್ಲವರ್ ಎಷ್ಟಿದೆ. ಸೊ ಫ್ಲವರ್ ಜೊತೆಗೆ ಲೈಕ್ ಬ್ರಾಂಚ್ ಇರ್ಬೋದು ಅಥವಾ ಲೀವ್ಸ್ ಇರ್ಬೋದು, ನಿಮ್ಮ ಫ್ಲವರ್ ಡಿಫ್ರೆಂಟ್ ಆಗಿರ್ಬೋದು ಕ್ಲಿಕ್ ಮಾಡಿರೋವಂಥದ್ದು. ಸೊ ನೀವು ಯಾವುದು ಸಬ್ಜೆಕ್ಟ್ನ ತೋರಿಸ್ಬೇಕಂತ ಇರ್ತೀರಲ್ವ, ಸೊ ಅದನ್ನು ಮಾತ್ರ ಶಾರ್ಪ್ ಮಾಡೋದು. ಸೊ ಇಲ್ಲಿ ನೋಡಿರಿ ಬ್ಯಾಕ್ಗ್ರೌಂಡಿಗೆ ಟೂ ಮಚ್ ಬ್ಲರ್ ಆಗಿದೆ ಜಸ್ಟ್ ಫ್ಲವರ್ ಬಿಟ್ಟು. ಅದಕ್ಕೆ ಏನು ಮಾಡ್ತೀನಿ ನಾನು, ಎರೇಸ್ ಟೂಲ್ ತೊಗೊಂಡು ಎಲ್ಲಿ ಶಾರ್ಪ್ನೆಸ್ ಬೇಕು ಅಂದರೆ ಸಬ್ಜೆಕ್ಟ್ ನಾವು ಎದ್ದು ಕಾಣಿಸ್ಬೇಕಂತ ಅದನ್ನು ಮಾಡಬೇಕಂದ್ರೆ ಜಸ್ಟ್ ಎರೇಸ್ ಟೂಲ್ ಯೂಸ್ ಮಾಡಿ ಈ ಥರ ಎರೇಸ್ ಮಾಡ್ತಾ ಹೋಗಬೇಕು. ತುಂಬ ಈಸಿ ಮೆಥಡ್ ಇದೆ, ನೀವು ಈಸಿಯಾಗಿ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡ್ಬೋದು. ಆ ಅಪ್ಲಿಕೇಶನ್, ಇದು ಅಪ್ಲಿಕೇಶನ್ನು, ಅದು ಸಾಫ್ಟ್ವೇರ್ ಹಾಕ್ಕೊಂಡೆ ಯಾವ ಥರ ಬ್ಲರ್ ಮಾಡಬೇಕು, ಆಟೋಮೆಟಿಕ್ಕಾಗಿ ಬ್ಲರ್ ಆಗುತ್ತೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ನಿಮಗೆ ಎಷ್ಟು ಬ್ಲರ್ ಬೇಕೋ ಈ ಟೂಲಿಂದ ಅಷ್ಟೇ ಬ್ಲರ್ ಮಾಡ್ಬೋದು, ಅಷ್ಟೇ ಶಾರ್ಪ್ನೆಸ್ ಕೂಡ ಮಾಡಬಹುದು. ಸೊ ಇದು ಬಂದುಬಿಟ್ಟು ಟಿಲ್ಟ್ ಶಿಫ್ಟ್ ಟೂಲ್. ಒಂದೇ ಟೂಲ್ನ ಯೂಸ್ ಮಾಡಿ ಪಿಕ್ಸಾರ್ಟ್ ಸಾಫ್ಟ್ವೇರಲ್ಲಿ ಈಸಿಯಾಗಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಬೋದು. ಸೊ ಅದನ್ನೇ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ವೆರಿ ಪ್ರಿಸೈಸ್ ಆಗಿ ಫೋಟೋನ ಜೂಮ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಶಾರ್ಪ್ ಇಟ್ಕೋಬಹುದು, ಎಲ್ಲಿ ಬೇಡವೋ ಅಲ್ಲಿ ಬ್ಲರ್ ಮಾಡ್ಬೋದು. ಸೊ ಎರೇಸ್ ಟೂಲ್ ಯೂಸ್ ಮಾಡಿದರೆ ಸಬ್ಜೆಕ್ಟ್ ಹೇಗೆ ಇರುತ್ತೆ ಹಾಗೆ ಬರುತ್ತೆ, ಬಟ್ ನೀವು ರೀಸ್ಟೋರ್ ಟೂಲ್ನ ಯೂಸ್ ಮಾಡಿದರೆ ಬ್ಲರ್ ಆಗುತ್ತೆ. ಸೊ ಅದನ್ನು ಇಲ್ಲಿ ನೀವು ನೋಡ್ತಿರ್ಬೋದು. ಬ್ರಷ್ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಅದೇ ಥರ ನಾನು ನೀಟಾಗಿ ಎರೇಸ್ಗೆ ಎರೇಸ್ ಮಾಡ್ತಾ ಇದ್ದೀನಿ, ನನಗೆ ಬ್ಲರ್ ಎಲ್ಲಿ ಬೇಕೋ ಅಲ್ಲಿ ರೀಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರೋ ಹಾಗೆ ಎಷ್ಟು ಕ್ಲಿಯರಾಗಿ ಮಾಡ್ತೀರಾ, ಎಷ್ಟು ಪೇಷನ್ಸಿಂದ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಬ್ಲರ್ ಆಗುತ್ತೆ, ಆಮೇಲೆ ಸಬ್ಜೆಕ್ಟ್ ಎದ್ದು ಕಾಣಿಸ್ತೈತಿ. ಸೊ ಅದನ್ನೇನು ಮಾಡ್ತಾ ಇದ್ದೀನಿ. ಫ್ಲವರಿಗೆ ಅಕ್ಕಪಕ್ಕ ನೀವು ನೋಡ್ಬೋದು ಸ್ವಲ್ಪ ಹಾಗೆ ಬ್ಯಾಕ್ಗ್ರೌಂಡ್ ಉಳಿದಿದೆ ಇನ್ನು, ಹೌದಾ, ಇನ್ನೂ ಬ್ಲರ್ ಆಗಿಲ್ಲ ಅಲ್ಲಿ, ದ ರೆಸ್ಟ್ ಆಫ್ ದಿ ಇಮೇಜ್ ಹೆಂಗೆ ಬ್ಲರ್ ಆಗಿದೆ ಆ ಥರ ಆಗಿಲ್ಲ. ಅದಕ್ಕೊಂದು ಟ್ರಿಕ್ ಇದೆ, ಏನಪ್ಪ ಅಂದರೆ ವೆರಿ ಸಿಂಪಲ್, ನೀವು ನೋಡ್ತಾ ಹೋಗ್ರಿ ವೀಡಿಯೋಲ್ಲಿ ನಿಮಗೆ ಕಾಣಿಸುತ್ತೆ ಈಗ. ಸೊ ಒಂದ್ಸಲ ನಾವು ಸ್ಯಾಟಿಸ್ಫೈ ಆಗಿವಪ್ಪ, ಓಕೆ ಇಷ್ಟು ನನಗೆ ಶಾರ್ಪ್ ಬೇಕು, ಉಳಿದಿದ್ದೆಲ್ಲ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಬೇಕು ಅಂತ ಇದ್ದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಸೊ ಸ್ವಲ್ಪ ವೇಟ್ ಮಾಡಿರಿ, ನೋಡ್ತಾ ಹೋಗ್ರಿ ನಾನು ಯಾವ ಥರ ಕ್ಲಿಯರಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ ಇದು ಅಂತ. ನಿಮಗೆ ಈಗ ಸದ್ಯಕ್ಕೆ ಏನೋ ಶಬ್ದ ಕೇಳಿಸ್ತಾ ಇದ್ದರೆ ಅದು ಹೊರಗಡೆ ಮಳೆ ಬರ್ತಾ ಇದೆ. ಸೊ ಅದರದ್ದು ಶಬ್ದ ತುಂಬ ಕಷ್ಟ ಇಲ್ಲಿ ಮಳೆ ಬರೋದು, ನಮ್ಮ ಊರಲ್ಲಿ ಮಳೆ ಬಂದರೆ ಅಷ್ಟು ಖುಷಿ ನಮಗೆ. ಸೊ ಎನಿವೇಸ್, ಈಗೇನು ಮಾಡ್ತಾ ಇದ್ದೀನಿ, ಟೂಲ್ಸಿಗೆ ಹೋಗಿ ಅಡ್ಜಸ್ಟ್ ಅಂತ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಬ್ರೈಟ್ನೆಸ್, ಕ್ಲಾರಿಟಿ, ಕಾಂಟ್ರಾಸ್ಟ್, ಹ್ಯೂ ಈ ಥರ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಸಪೋಸ್ ಫ್ಲವರ್ ಕಲರ್ ಒಂದೇ ಚೇಂಜ್ ಮಾಡಬೇಕು ಅಂತ ಇರ್ತೀರಾ, ರೆಡ್ ಇದ್ದಿದ್ದು ಪಿಂಕು ಈ ಥರ ಅಂದರೆ ಹ್ಯೂನ ಸೆಲೆಕ್ಟ್ ಮಾಡಿ ಚೇಂಜ್ ಮಾಡ್ತಾ ಹೋಗ್ರಿ. ನಿಮಗೆ ವಂಡರ್ಫುಲ್ ಆಗಿ ಅಷ್ಟೇ ಫ್ಲವರ್ನ ಮಾತ್ರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ಟ್ರಿಕ್ ಇಲ್ಲಿ. ಸೊ ಇವಾಗ ಏನಂದರೆ ನಾನು ಫ್ಲವರ್ ಅಕ್ಕಪಕ್ಕ ಇನ್ನೂ ಬ್ಲರ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಟೂಲ್ಸಿಗೆ ಹೋಗಿ ಮತ್ತೆ ಒಮ್ಮೆ ನಾನು ಟಿಲ್ಟ್ ಶಿಫ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ತಕ್ಷಣ ಮತ್ತೆ ನೋಡಿರಿ ಈಗ ಬ್ಯಾಕ್ಗ್ರೌಂಡ್ ಎಷ್ಟು ಬ್ಲರ್ ಆಗಿದೆ. ಸೊ ಟೂ ಮಚ್ ಬ್ಲರ್ ಆಗಿದೆ ಅಲ್ವಾ. ಇಷ್ಟು ಬ್ಲರ್ನ ಯೂಸ್ ಮಾಡಿಕೊಂಡು ಮತ್ತೆ ಎರೇಸ್ ಟೂಲ್ ಇಟ್ಕೊಂಡು ಅಷ್ಟೇ ಮಾತ್ರ ಎರೇಸ್ ಮಾಡೋದು, ನಮಗೆ ಎಷ್ಟು ಸಬ್ಜೆಕ್ಟ್ ಬೇಕು ಅಷ್ಟು ಎರೇಸ್ ಮಾಡೋದು, ಉಳಿದಿರೋದೆಲ್ಲ ರೀಸ್ಟೋರ್ ಮಾಡೋದು. ಸೊ 5 to 10 ಮಿನಿಟ್ಸಲ್ಲಿ ಈಸಿಯಾಗಿ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಪರ್ಸನ್ ಅಂತ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ಸಬ್ಜೆಕ್ಟ್ ಏನಾದರೂ ಫೇಸ್ ಅಥವಾ ಯಾರಾದರೂ ಪೋರ್ಟ್ರೇಟ್ಸ್ ಈ ಥರ ಇದ್ದರೆ ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಆಪ್ಷನ್. ಸೊ ಅದನ್ನು ನೀವು ಯೂಸ್ ಮಾಡಬಹುದು. ಸೊ ಇದೊಂದು ಕ್ವಿಕ್ ವೀಡಿಯೋ ಬ್ಯಾಕ್ಗ್ರೌಂಡ್ ಬ್ಲರ್ ಹೇಗೆ ಮಾಡಬೇಕಂತ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಹೆಲ್ಪ್ಫುಲ್ ಇದೆ ಅನ್ಕೋತೀನಿ. ನೀವು ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದಟ್ ಸಬ್ಸ್ಕ್ರೈಬ್ ಬಟನ್. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಸಪೋರ್ಟ್ ಮಾಡಿರಿ ಚಾನಲಿಗೆ. ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ, ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿ ಒನ್, ಟಾಟಾ ಬೈ ಬೈ.